ಮೋದಿಗೆ ಎಂಟ್ರಿಲ್ಲ ಮಕ್ಕಳ ಒಂದು ಕೆ ಜಿ ಬೆಳೆ ಬೆಲೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ. ತಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000 ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷನೇ ಬೋಗಸ್. ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದ್ರೆ ಮೋದಿಯವ್ರ ಉದ್ದೇಶ ಒಳ್ಳೇದೇ, ಆದ್ರೆ ಅವ್ರ ಅವ್ರ ಕೈ ಕೆಳಗೆ ಅವರಲ್ಲ, ಅವ್ರ ಕೈ ಕೆಳಗೆ ಎಂ ಪಿಗಳು ಎಮ್ ಎಲ್ ಎಗಳು ಅವರೆಲ್ಲ ಅವ್ರು ಇವ್ರಿಗಿಂತ ಕಳ್ಳರು. ಯಾರು ಏನು ಕಮ್ಮಿ ಇಲ್ಲ. ಯಡಿಯೂರಪ್ಪ ಹೇಳ್ತಾನಲ್ಲ, ಯಡಿಯೂರಪ್ಪನ ಮಗ ಏನು ಎಷ್ಟು ಆಸ್ತಿ ಮಾಡ್ಯವನೆ, ನಮ್ಗೆ ಸಿಗಂಗಿ ಸುತ್ತಾನೆ 50 ಎಕರೆ ಮಾಡ್ಯವನೆ. ಅವ್ರು ಏನು ಕಮ್ಮಿ ಏನಿಲ್ಲ, ಇವ್ರಿಗಿಂತ ಕಳ್ಳರು ಅವರು. ಮೋದಿ ಒಳ್ಳೆಯವರೇ, ಮೋದಿ ಉದ್ದೇಶನೂ ಒಳ್ಳೇದು ದೇಶದ ಬಗ್ಗೆ. ಆದರೆ ಕೈ ಕೆಳಗಿದ್ದೇವರಲ್ಲ, ಅವರು ಒಬ್ಬರು ಏನು ಮಾಡೋಕ್ಕಾಗ್ತದೆ? ತಹಸೀಲ್ದಾರ್ ಒಬ್ಬರು ಒಳ್ಳೆಯವರಾದರೆ ತಾಲೂಕ್ನ ಏನು ಮಾಡೋಕ್ಕಾಗ್ತದೆ? ಅವ್ರು ಕೈ ಕೆಳಗೆ ಕೆಲಸ ಮಾಡ್ತೀವಲ್ಲ ನಾವು, ನಾವು ಒಳ್ಳೆಯವರಾಗಬೇಕು, ನಾವು ಜನಸೇವೆ ಮಾಡಬೇಕು. ಅದಿದ್ದರೆ ಆಗ್ತದೆ ಅಷ್ಟೇ. ಯಾವುದು ಬರಬಾರ್ದು. ಸೆಂಟ್ರಲ್ನಲ್ಲೂ ಅಸೆಂಬ್ಲಿಲೂ ವಿಧಾನಸಭೆ ನಡೀತದಲ್ಲ ಮೀಟಿಂಗು, ಅವಾಗ ಬಾಂಬ್ ಹಾಕ್ಬಿಡ್ಬೇಕು. ಸೆಂಟ್ರಲ್ನಲ್ಲಿ ಬಾಂಬ್ ಹಾಕ್ಬಿಡ್ಬೇಕು, ಈ ಇರೋರೆಲ್ಲ ಹೊಟ್ಟೆ ಬಿಡಬೇಕು, ಹೊಸ ತಲೆ ಬರಬೇಕು. ಅವಾಗೇನ ಸರೋತದ ಏನೋ ಏ ಇಲ್ಲ, ಎಲ್ಲ ದೇಶದ್ರೋಹಿಗಳೇ. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಯ್ಯೋ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ರಿಗೂ ಉಪಯೋಗ ಆಗಿರ್ಬೋದು. ಗ್ಯಾರಂಟಿ ಕೊಟ್ಟದೆ ಲಾಸ್ ಮಾಡಕ್ಕ ಸರ್ ದೇಶನ. ಗ್ಯಾರಂಟಿ ಕೊಟ್ಬಿಟ್ರೆ ಈ ದೇಶ ಏನಾಗ್ತದೆ ಹೇಳಿ? ಅದೇ ಏನಾಗ್ತದೆ ಹೇಳಿ? ಹೊರಗಡೆಯಿಂದ ಸಾಲ ತಂದು ನಮ್ಮನ್ನು ಸಾಕಿದ್ರೆ ನಮ್ಮ ದೇಶ ಏನಾಗ್ತದೆ ಹೇಳಿ? ಮೋದಿ ಹೇಳ್ದ ನಾನು ಕಪ್ಪಣ್ಣ ತಗೊಂಬರ್ತೀನಿ, 5-5 ಲಕ್ಷ ಹಾಕ್ತೀನಿ ಅಂತ ಹೇಳ್ದ. ಜೀರಾ ಅಕೌಂಟ್ ಮಾಡ್ತಾ ಬಡವನ್ನ ಹಾಳು ಮಾಡ್ದ, ಬಡವನ್ನ ಹಾಳು ಮಾಡ್ದ. ಗ್ಯಾಸ್ ರೈಟು ಹೆಚ್ಚಾಯಿತು, ಪೆಟ್ರೋಲ್ ರೈಟು ಹೆಚ್ಚಾಯಿತು. ಅಮಿತ್ ಶಾ ಮಗ ಸಿಕ್ಕಾಕಂಡ ಇದರಲ್ಲಿ, ಅದು ಬತ್ತಾ ಪಡಬೇಕು. ಯಾಕೆ ಮೋದಿ ಅಲ್ಲಿ ತುಳ್ಕಂಡ ಅಲ್ವಾ? ನಿಜನಣ್ಣ, ಅಷ್ಟೇಣ. ಇಲ್ಲಣ್ಣ, ಸೆಂಟ್ರಲಲ್ಲಿ ರಾಹುಲ್ ಗಾಂಧಿನೇ ಬರಬೇಕು. ಏ ಮಾಡಿದ್ದಾರೆ ಮಾಡಿದ್ದಾರೆ ಅಣ್ಣ, 5 ಗ್ಯಾರಂಟಿನೂ ತಲುಪೈತೆ ಮಾಡಿದ್ದಾರೆ. ಒಳ್ಳೆಯ ವ್ಯಕ್ತಿತ್ವ ಅವರು, ಯಾವುದೋ ರಿಮಾರ್ಕ್ ಇಲ್ಲ ಒಂದು. ಆ 73 ಸತಿ ಹಣಕಾಸು ಸಚಿವ ಆಗಿದ್ರೂ ಒಂದೇ ಒಂದು ರಿಮಾರ್ಕ್ ಇಲ್ಲ. ಕುಮಾರಸ್ವಾಮಿನೂ ಒಳ್ಳೆಯ ಸರ್ಕಾರ ನಡೆಸಿದ್ರು, ಆದರೆ ಸಿದ್ದರಾಮಯ್ಯದು ಯಾವುದೂ ರಿಮಾರ್ಕ್ ಇಲ್ಲ. ಇಲ್ಲಿ ಶರದ್ ಬಚ್ಚೇಗೌಡರು ಎಂ ಪಿ ಬಂದು ಕೆಲಸ ಮಾಡಿದಾರ ಅಣ್ಣ? ಅವ್ರನ್ನ ಇವತ್ತಿನ ಎಂ ಪಿ ಅಂತ ಯಾವತ್ತೂ ನೋಡೇ ಇಲ್ಲ ನಾವು. ಇವರು ಬಚ್ಚೇಗೌಡ್ರನ್ನ ಎಂ ಪಿ ಅಂತ ನಾವು ನೋಡೇ ಇಲ್ಲ, ನೋಡೇ ಇಲ್ಲ, ನೋಡೇ ಇಲ್ಲ. ಬದಲಾವಣೆ ಬೇಕು ಅಂತೀರ? ಇಲ್ಲವೇ ಬದಲಾವಣೆ ಆಯ್ತು ಆಯ್ತದೆ. ಲೋಕಸಭೆ ಎಲೆಕ್ಷನ್ ಬರ್ತದೆ, ಬಿಜೆಪಿ ಸರ್ಕಾರ ಇದೆ ಪ್ರೆಸೆಂಟ್, ಈಗ ಆಲ್ರೆಡಿ 10 ವರ್ಷ ಆಳ್ವಿಕೆ ಮಾಡಿದರೆ ಬದಲಾವಣೆ ಬೇಕು ಅಂತೀರ ಅಥವಾ ಮೋದಿ ಸರ್ಕಾರ? ಬದಲಾವಣೆ ಬೇಕು, ಮೋದಿ ಸರ್ಕಾರ ಬೇಕಿಲ್ಲ. 10 ವರ್ಷ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗಿದ್ರು, ಅವಾಗ 300 ರೂಪಾಯಿ ಗ್ಯಾಸ್, 200 ರೂಪಾಯಿಗೆ ಸಬ್ಸಿಡಿ ಬಂದು ಬೀಳೋದು. ಈಗ 1100 ಇಷ್ಟೇ ಅದು, 1100-1200. ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆ ಜಿ ಬೆಳೆ ಬೆಲೆ ಬಗ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬೆಸ್ಟು. ಅಷ್ಟೇ ಕಾಂಗ್ರೆಸ್ಸಲ್ಲೇ ಬಗ್ಗೆ, ಕಾಂಗ್ರೆಸ್ಸಲ್ಲಿ ಯಾರು ಪ್ರಧಾನಮಂತ್ರಿ? ನಮಗೇನು ಅದೇ ಇದಿಲ್ಲ. ಮನಮೋಹನ್ ಸಿಂಗು ಪ್ರಧಾನಮಂತ್ರಿ ಆದಾಗ 10 ವರ್ಷ 200-300 ರೂಪಾಯಿ ಗ್ಯಾಸು. ಪಕ್ಷ ಪಕ್ಷ ಅದೇ ಖರ್ಗೆನೇ ಆಗಲಿ ಬಿಡು, ಅದಕ್ಕೇನಿಲ್ಲ. ಸಿದ್ದರಾಮಯ್ಯ ಆಗ್ಬೋದು, ಖರ್ಗೆ ಆಗ್ಬೋದು, ರಾಹುಲ್ ಗಾಂಧಿ ಆಗ್ಬೋದು, ಅದು ಹೈಕಮಾಂಡ್ ತೀರ್ಮಾನ. ಏ ಸರ್, ನಿಮ್ಮ ನೀವು ಇವತ್ತು ವಿಡಿಯೋ ಇಟ್ಕೊಂಡು ನಿಂತಿದ್ದೀರಾ, ನಿಮಗೂ ಗೊತ್ತು ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತು. ಅವಾಗ 100 ಲಕ್ಷ ಎಷ್ಟು, ಒಂದು 85 ಲಕ್ಷನ 85 ಲಕ್ಷ ಕೋಟಿನ ಸಾಲ ಮಾಡಿರು, ಈಗ ಎಷ್ಟಿದ್ದೀರ? 100 ಲಕ್ಷ ಕೋಟಿ ಇರೋದು ಜನಕ್ಕೆ, ಜನಕ್ಕೆ ಗೊತ್ತಾದಲ್ಲ. ಜಿ ಎಸ್ ಟಿ ಇತ್ತು ಅವಾಗ, ಏನಿತ್ತು?
ಈಗ ಒಂದು ಫ್ಯಾಕ್ಟ್ರಿಗೆ ನಾನು ಹೋಗ್ತೀನಿ 13,000 ರೂಪಾಯಿ ಸಂಬಳ ಅದನ್ನು ತಿಂಗಳಿಗೆ ಏನು ಮಾಡೋಕ್ಕಾಗುತ್ತೆ? ಆ ಪಿ ಎಫ್ ದಲ್ಲಿ ಹಾಳು ಮಾಡಿಕ್ತ ನರೇಂದ್ರ ಮೋದಿ ಅವ್ನು ಕಟ್ಕೊಂಡು ನಮ್ಗೆ ಏನಾಗುತ್ತೆ? ಯಾವ ನಿಷ್ಠ ಸರ್? ಹ್ಞೂ ತಲುಪಿದ್ದು ತಲುಪಿದ್ದು ಸರ್ ಒಳ್ಳೆ ಕೆಲಸ ಮಾಡ್ತಾರೆ ತಲುಪಿದ್ದು. ಸರ್ ಸರ್ ಜನ ಯಾತ್ರ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಈ ಬಗ್ಗೆ ಕಾಂಗ್ರೆಸ್ ಪರವಾಗಿಲ್ಲ ಅನಿಸುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.